ಲೋ ಸಂಜು, ಏನೋ ಇದೊಳ್ಳೆ ಮೆಂಟ್ಲ ತರ, ಏನಾಗಿದೆ ನಿನ್ಗೆ? ಅದೊಂದು ಸುಂದರವಾದ ಹುಡುಗಿಯ ಸವಿ ನೆನಪು. ಹುಡುಗಿನ ಇದ್ಯಾಕೋ ವೆರಿ ವೆರಿ ಡೇಂಜರಸ್ ಅಂತ ನನ್ನ ಸಿಕ್ಸೆನ್ಸ್ ಹೇಳ್ತಾ ಇದೆಪ್ಪ. ಅದಿರ್ಲಿ, ಯಾರದು ಆ ಹುಡುಗಿ? ಆ ಬ್ರಹ್ಮ ನನಗೋಸ್ಕರ ಸೃಷ್ಟಿಸಿದ ಒಂದು ಸೌಂದರ್ಯದ ರಾಶಿ. ಸಪ್ತ ಋಷಿಗಳು ನನಗಾಗಿ ತಪಸ್ಸನ್ನು ಮಾಡಿದ್ದಕ್ಕೆ ದೊರೆತ ನೀಲಮಣಿ. ಲವ್ ಅಂಡ್ ಲವ್ ಓನ್ಲಿ, ನನ್ನೆದೆಯಲ್ಲಿ ಪ್ರೇಮಾಂಕುರವನ್ನು ಮೂಡಿಸಿದವಳು. ನನ್ನ ಭೋಜನ ನಿದಿರೆ ಹೃದಯವನ್ನು ಕಿತ್ತುಕೊಂಡವಳು. ಓ, ತಮ್ಮ ಮೂತ್ರಪಿಂಡವನ್ನು? ಏ ಮೂರ್ಖ, ಅದು ನಂತರದ ಪ್ರಶ್ನೆ. ಖಚಿತವಾಯಿತು, ಇದು ಮಾನಸಿಕ ರೋಗಿಯ ಲಕ್ಷಣವೇ ಸರ್. ಆಕೆ ನಾಮದೇ ಮಹಾಪ್ರಭು. ತಿಳಿಯದು? ತಿಳಿಯದೆ? ಆಕೆಯ ನಿವಾಸದ ಪರಿಚಯವಾದರೂ? ಅದು ತಿಳಿಯದು. ಆಕೆ ಯಾವ ಸಾಮ್ರಾಜ್ಯದ ರಾಜಕುಮಾರಿ ಎಂಬುದಾದರೂ ತಿಳಿದಿದೆಯಾ ಮಹಾಪ್ರಭು? ಅದು ತಿಳಿಯದು. ಭಲೇ ಕುಮಾರ, ಇನ್ನು ನಮ್ಮ ಸಾಮ್ರಾಜ್ಯವು ಮುಂಡಾ ಮೋಚಿತು. ಲೋ, ಜಗತ್ನಲ್ಲಿ ಯಾವ ಪ್ರೇಮಿನ ಹೋಗ್ದಿರೋ ರೂಟಲ್ಲಿ ನೋಗ್ತಾ ಇದೆಯಮ್ಮ, ಇದನ್ ಯಾರಿಗೂ ಹೇಳ್ಬೇಡ. ಆಮೇಲೆ ಎಲ್ರು ನಿಂತರ ಆಗೋದ್ರೆ ನಿಮ್ಮ ಮನ್ಸಲ್ಲಿ ಜಾಗನೇ ಇರಲ್ಲ ಅಷ್ಟೇ. ಲವ್ ಇವನ್ನ ಬೈದೇನೋ ಪ್ರಯೋಜನ? ಈ ಮನೆ ವಾಸ್ತುನೇ ಹಂಗೆ, ಇಲ್ಲಿ ಬಂದವರೆಲ್ಲ ಹಂಗಾಗ್ಬಿಡ್ತಾರೆ. ಲವ್ ಸಂಜು, ಈಗಾಗ್ಲೇ ಒಬ್ಬ ಮಿಂಡಿ ಜೊತೆಗಿದ್ದೀವಿ, ಅವನ ಜೊತೆ ನೀನ್ ಬೇರೆನ? ಜಾಗನೇ ಇಲ್ವಲ್ಲೇ ಅಲ್ಲಿ. ಎಕ್ಸ್ಕ್ಯೂಸ್ ಮೀ ಕನ್ಯೆ, ನಿಮ್ ದೇವರಾಶಿ. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಐ ವಿಲ್ ಡೂ ಫಾರ್ ಯು. ಪ್ಲೀಸ್ ಡೋಂಟ್ ಮಿಸ್ಟೇಕ್, ಅವ್ನ್ ಸ್ವಲ್ಪ ಇಂಗ್ಲಿಷ್ ನಲ್ಲಿ ವೀಕ್. ನಾವಿಲ್ಲಿ ಕೂತ್ಕೋಬಹುದಾ? ಓ ದಾರ್, ನೀವು ಕೂತ್ಕೊಳ್ಳಿ ಗೆಳೆಯ. ನಾವು ದಯವಿಟ್ಟು ಪ್ಲೀಸ್ ಏನಾದ್ರೂ ಮಾತಾಡಿ. ಕ್ಲಾಸ್ಮೇಟ್ಸ್ ತರ, ಫ್ರೆಂಡ್ಸ್ ತರ ಏನಾದ್ರೂ ಮಾತಾಡಿ. ಯಾಕೆ ಸೈಲೆಂಟ್ ಆಗಿದ್ದೀರಾ? ಏನಾದ್ರೂ ಮಾತಾಡಿ ಪ್ಲೀಸ್. ಹಲೋ 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 ಹಲೋ. ನನ್ನ ಹೆಸರು ಮಿಲ್ಲಿ, ಇವಳು ನನ್ನ ಫ್ರೆಂಡ್ ಲತಾ. ಹಲೋ. ಓ ಹಲೋ 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 ಹಲೋ. ನಾವಿಬ್ರು ಫೈನಲ್ ಇಯರ್ ಬಿಕಾಂ ಸ್ಟೂಡೆಂಟ್ಸ್. ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಪೇಪರ್ ಕೊಡ್ತೀರಾ? ಅಯ್ಯೋ ಏನಕ್ಕೆ ಓದೋಕೆ? ಅಯ್ಯೋ ನಾನೇನು ಬೇರೆದಕ್ಕೆ ಅನ್ಕೊಂಡಿದ್ದೆ. ಸ್ಟೂಪಿಡ್. ಏನಂದ್ರಿ? ನಾವಿಬ್ರು ಫೈನಲ್ ಇಯರ್ ಬಿಕಾಂ ಸ್ಟೂಡೆಂಟ್ಸ್ ಅಂದೆ. ಹಲೋ ಹಲೋ, ನಾನ್ ಎಸ್ ಐ ಪೂರ್ಣಚಂದ್ರ ರೀ ಮಾತಾಡ್ತಾ ಇರೋದು. ಅವ್ರಿಬ್ರು ನಂಬೇಡಿ, ದೊಡ್ಡ ಫ್ರಾಡ್ ನನ್ನ ಮಕ್ಕಳು. ಅದ್ರಲ್ಲೂ ಆ ಕಪ್ಪಿಗೆ ಕಾಡು ಪಾಪ ತರ ಇದನ್ನಲ್ಲ, ಅವನಂತೂ ದೊಡ್ಡ ಕ್ರಿಮಿನಲ್ ನನ್ನ ಮಗ, ಕಚ್ಚಡ ನನ್ನ ಮಗ, ಕಜ್ಜಿ ನಾಯಿ ನನ್ನ ಮಗ. ಹೆಂಗ ಎಂಪೇರಿಗೆ ಅಂತ ಕಳ್ಸಿದ್ರಲ್ಲ, ನೀವೇನ್ರೀ ಸಂಬಂಧ ಸರ್ವ್ ಮಾಡಿಲ್ಲ ಅಂತ ಅವ್ರಿಗೆ? ತಪ್ಪು ತಿಳ್ಕೋಬೇಡಿ, ಇವಳು ಹೇಳಿದ್ಲು ಅಂತ ಕಾಲೇಜಿಗೆ ಬಂಕ್ ಮಾಡಿ ಸಿನಿಮಾ ನೋಡಕ್ ಹೋದ್ವಿ. ಈ ಕಾರಲ್ಲಿ ಬಂದ್ರಲ್ಲ, ಆ ಹುಡುಗ್ರು ನಮ್ ಹಿಂದಿನ ಸೀಟಲ್ಲಿ ಕೂತ್ಕೊಂಡು ಕೈ ಟಚ್ ಮಾಡೋದು, ಕಾಲ್ ಟಚ್ ಮಾಡೋದು ಮಾಡ್ತಿದ್ರು. ಅವ್ರು ಟಾರ್ಚರ್ ತಡ್ಕೊಳಕ್ ಆಗದೆ ಅರ್ಧಕ್ಕೆ ಎದ್ ಬಂದ್ವಿ, ಆದ್ರೂ ಬಿಡದೆ ಫಾಲೋ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ರು. ನಿಮ್ಮನ್ನ ನೋಡಿ ಪರಿಚಯ ಇರೋ ತರ ಮಾತಾಡ್ಸಿದ್ರೆ ಅವ್ರು ವಾಪಸ್ ಹೊರಟೋಗ್ತಾರೇನೋ ಅಂತ ಹೀಗ್ ಮಾಡ್ದೆ. ಹಾಗೆ ಆಯ್ತು, ತಪ್ಪು ತಿಳ್ಕೊಬೇಡಿ. ಥ್ಯಾಂಕ್ ಯು. ಎಲ್ಲಿ ಹೋಗ್ತಿದ್ದೀರಾ? ಆ ಪೊಲೀಸ್ ನನ್ನ ಮಕ್ಕಳು ಹೊರಗಡೆ ನಿಮ್ಗೋಸ್ಕರ ಕಾಯ್ತಿದ್ರು ಕಾಯ್ತಿರ್ಬೋದು. ಲಕ್ಷಣವಾಗಿರೋ ಹುಡುಗಿರ್ ಕಂಡ್ರೆ ಜೋಲ್ ತೋರಿಸ್ತಾರೆ ಕಳ್ಳನ ಮಕ್ಕಳು. ಯು ಡೋಂಟ್ ವರಿ, ಐ ವಿಲ್ ಡೂ ಫಾರ್ ಯು. ನೋಡಿ, ನೀವು ನಮ್ ಜೊತೆ ಇರೋದನ್ನ ಅವ್ರು ನೋಡ್ಬಿಟ್ಟಿದ್ದಾರೆ, ಇನ್ನು ಅವ್ರ ಈ ಕಡೆ ತಿರುಗ್ ಕೂಡ ನೋಡೋದಿಲ್ಲ.
ಗೆಳೆಯ ಸಂಜು ಜೊತೆ ಆರಾಮಾಗಿ ರೆಸ್ಟ್ ತಗೋ, ನಾನು ಹೋಗೋರ ಡ್ರಾಪ್ ಮಾಡ್ಬಿಡ್ತೀನಿ. ನಾನು ಗೆಳೆಯ ಆ ರೆಸ್ಟ್ ನಾ ನೀನೇ ತಗೋ, ನಾನೇ ಹೋಗ್ತೀನಿ. ಎಲ್ಲಿಗೆ ಹೋಗ್ಬೇಕು? ಬಸ್ ಸ್ಟಾಪ್ ಹೋಗ್ಬೇಕು. ಪರವಾಗಿಲ್ಲ, ನಾವೇ ಹೋಗ್ತೀವಿ ಬಾಲತ. ಆದ್ರೂ ರಿಸ್ಕ್ ಅಲ್ವಾ? ಮಗ, ಅವಳು ನನ್ನ ತಿರುಗಿ ನೋಡ್ಬಿಟ್ಟು. ನನ್ ಹಿಂದೆ ನೀ ಕೂತಿರೋದ್ರಿಂದ ಅವಳು ನನ್ನ ನೋಡ್ರು ನಿನ್ ನೋಡ್ದಂಗೆ ಅನ್ಸ್ತಾರತ್ತೆ. ಈ ತರ ಕನ್ಫ್ಯೂಷನ್ ಎಲ್ಲ ಸಹಜ, ಡೋಂಟ್ ವರಿ. ಅವಳು ನೋಡಿ ನನ್ನ ಕಂಡ್ರು. ಇದೇನಣ್ಣ ಹೊಸ ಐಸ್ಯಾ? ನಿನ್ನೆ ರಾತ್ರಿ ನಿಮ್ಗೊಂದು ಹೇಳ್ದೆ ಗೊತ್ತಾ, ಆ ಬ್ರಹ್ಮ ನನಗೋಸ್ಕರ ಒಂದು ಸೌಂದರ್ಯ ರಾಶಿನ ಸೃಷ್ಟಿ ಮಾಡಿದ್ದಾನೆ ಅಂತ. ಅದು ಇವಳೆ. ಹಲೋ, ಒನ್ಸ್ ಅಗೇನ್. ಏನೇ ಮಾಡಿದ್ರು ಅದನ್ನ ಅರ್ಧಕ್ಕೆ ನಿಲ್ಲಿಸ್ಬಾರ್ದು ಅನ್ನೋದು ನಮ್ ಪಾಲಿಸಿ. ಅದಕ್ಕೆ ಪೂರ್ತಿ ಮಾಡೋಣ ಅಂತ ಬಂದ್ವಿ. ಏನ? ಅದೇ, ನೀವಿಬ್ರೆ ಈ ತರ ನಡ್ಕೊಂಡು ಹೋಗೋದು ಅಷ್ಟು ಸೇಫ್ ಅಲ್ಲ, ಅದಕ್ಕೆ ನಿಮ್ಮನ್ನ ಜೋಪಾನೋಗ್ ಮನೆವರೆಗೂ ಕರ್ಕೊಂಡೋಗ್ ಬಿಡೋಣ ಅನ್ನೋದು ನಮ್ಮ ಅನಿಸಿಕೆ. ಬೇಡ ಬೇಡ, ನಾವೇ ಹೋಗ್ತೀವಿ. ನೀವೇನ್ ಹೆದರ್ಕೋ ಬಿಡಿ, ನಾವ್ ಹತ್ರ ಈ ಸೆಕ್ಯೂರಿಟಿ ವಾಚ್ಮನ್ ಗಳಿದಂಗೆ, ಐ ಮೀನ್ ಪೊಲೀಸ್ ಪೊಲೀಸ್ ಕಾಪ್ಸ್. ವಿಧಾನಸೌಧದ ಪಕ್ಕ ಅದೇ ತರ ಒಂದ್ ಬಿಲ್ಡಿಂಗ್ ಇದೆಯಲ್ಲ, ಅದ್ಯಾವ್ದು? ಅದ ವಿಕಾಸ ಸೌಧ. ಅದ್ರ ಮೇಲೆ ಮೂರ್ ಸಿಂಹ ಇದೆಯಲ್ಲ, ಅದೇ ತರದ ಮೂರ್ ಸಿಂಹ ಇಲ್ಲಿ ಕೂರಿಸ್ಬಿಟ್ರೆ ಮೇಲ ಮೇವ್ಗೆ ಏನ್ ಮಾಡ್ತವೆ? ಕೂರಿಸ್ದವ್ರೆ ತಿಂತವೆ. ಹಲೋ, ಎಕ್ಸ್ಕ್ಯೂಸ್ ಮೀ ಸರ್, ಬನ್ನಿ ಇಲ್ಲಿ. ನಾವಾ? ಹ್ಮ್. ಯಾಕಪ್ಪ ಹಿಡ್ದಾಕ ಮುಟ್ಟಲ್ಲಪ್ಪ? ನಮಸ್ಕಾರ ಸರ್, ಕರ್ದಂಗ ಆಯ್ತು. ಎಲ್ಲೋ ಜಾಲಿಯಾಗಿ ಹೊರಟಂಗಿದೆ, ಸುಮ್ನೆ ಔಟಿ. ಓ ಸಾರಿ ಸರ್, ಕಲ್ಲು. ಜೊತೆಲಿ ಯಾರು ಹೆಣ್ಮಕ್ಳು? ಸಿಸ್ಟರ್. ತಂಗಿ ತಂಗಿ ಸಿಸ್ಟರ್. ಸಿಸ್ಟರ್ ಹೆಸರೇನು? ಬಿಳಿ ಕಾಳಮ್ಮ. ನಿನ್ನ ಹೆಸರು? ಕರಿ ಕಾಳಪ್ಪ. ಆ ಹುಡುಗಿ ಯಾರು? ಅವರ ಆ ಬ್ರದರ್ ಸಿಸ್ಟರ್. ಯಾ ಸಾರ್ ಹೇಳಿದ್ದು ನಿಜನಾ? ಯಾ, ದಿಸ್ ಇಸ್ ಅಣ್ಣ ತಂಗಿ 100 ಡೇಸ್. ತಂಗಿ ಹೆಸರು? ಸಿಸ್ಟರ್ ಸಿಸ್ಲಿ. ನಿಮ್ ಹೆಸರು? ಬ್ರದರ್ ಬ್ರೂಸ್ಲಿ. ಓಹೋ. ಸಾರ್ ಯಾಕೆ ಸುಮ್ನೆ ಇದ್ದಾರೆ? ಮಾತ್ ಬರಲ್ವಾ? ಈ ಹುಡುಗಿ ನಿಮ್ಗೆ ಏನಾಗ್ಬೇಕು? ಹಲೋ ಮಿಸ್ಟರ್, ನಿಮ್ಮನ್ನ ಕೇಳ್ತಾ ಇರೋದು. ಈ ಹುಡುಗಿ ನಿಮ್ಗೆ ಏನಾಗ್ಬೇಕು? ನಾನ್ ಮದ್ವೆ ಆಗೋ ಹುಡುಗಿ. ಇವನ್ ಹೇಳ್ತಿರೋದು ನಿಜಾನಾ? ಅವನ್ ಯಾರು? ಗೊತ್ತಿಲ್ಲ. ಇವನ್ ಯಾರು? ನನಗೆ ಗೊತ್ತಿಲ್ಲ. ನಾನ್ ಯಾರು? ನಮ್ಮಣ್ಣ. ಅವಾಗ್ಲೇ ಏನೋ ಹೇಳ್ದೆ, ಸಾರಿ ಸರ್. ಅದು ಏನಂದೆ? ನೀನ್ ಬ್ರೂಸ್ಲಿನಾ? ಸರ್ ಬೂಟ್ಲೆ ಸದ್ಯದ ನೀವು ಸೇರ್ಸ್ಕೊಂಡ್ಬಿಟ್ಟು ಬ್ರೂಸ್ಲಿ ಅಂತ ಅಪಾರ. ಸರಿ ಕಾಳಪ್ಪ, ನಾನ್ ನಿಮ್ ಮನೆ ಆಳು ಕಣ್ಣು. ನನ್ನ ಮಕ್ಕಳ ಡೌಗಳು ಮಾಡ್ತೀರಾ? ನನ್ ತಂಗಿ ಬೇಕಾ ನಿಂಗೆ? ಅವಳನ್ ಮದುವೆ ಬೇರೆ ಆಗ್ತೀಯಾ? ಹ್ಮ್. ಹೂ ಅಂತೀಯ? ಹೂ ಅಂತೀಯ? ಹೂ ಅಂತೀಯ? ನಾನೆಲ್ಲಿದ್ದೀನಿ? ಆ ತಾಜ್ ಮಹಲ್ ಇದ್ಯಾ ಕೇಳ ನೋಡು. ಏನಪ್ಪ ಇದು? ಬೆಳೆದ ಹೆಣ್ಣು ಮಗಳ ಮೇಲೆ ಕೈ ಮಾಡ್ತೀಯಲ್ಲ, ಬುದ್ಧಿ ಇದೆಯಲ್ಲ. ಅದನ್ನ ಅವ್ಳು ಹೇಳು. ಕಾಲೇಜ್ ಹೋಗ್ತೀನಿ ಅಂತ ಪಾರ್ಕು ಸಿನಿಮಾ ಅಂತ ಅಲಿತಿದ್ದಾಳೆ. ಅದನ್ನೆಲ್ಲ ನಾನ್ ನೋಡ್ಕೋತೀನಿ ಬಿಡು. ನೀನ್ ನೋಡ್ಕೋತೀಯ? ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಆ ಮೂರ್ ಜನ ಸೇರ್ಕೊಂಡು ನಿಂತ್ಕೊಳ್ಳು ಅಲ್ಲಿ. ಯಾಕಣ ಅವ್ರು ಇವಳಿಂದ ಬಂದ್ರೆ ಇವಳೇನ್ ಮಾಡಕ್ಕೆ? ನಿನ್ಗೇನು ಗೊತ್ತಿಲ್ಲ, ಸುಮ್ನೆ ಇರೋ. ಅಣ್ಣ, ನನ್ಗೆಲ್ಲ ವಿಷಯನೂ ಅವಳು ಮುಂಚೆನೆ ಹೇಳಿದಾಳೆ, ನೀ ಸ್ವಲ್ಪ ಸುಮ್ನೆ. ಏನ್ ಹೇಳಿದಾಳೆ? ನನ್ಗೇನು ಗೊತ್ತಿಲ್ಲ, ನಾನು ಇನ್ನೋಸೆಂಟ್ ಅಂತಾನ? ಅಣ್ಣ, ನೀನು ಕೋಪ ಬಂದ್ರೆ ಏನ್ ಮಾತಾಡ್ತಾ ಇದೀನಿ, ಏನ್ ಮಾಡ್ತಾ ಇದೀನಿ ಅನ್ನೋ ಪ್ರಜ್ಞೆ ಇರಲ್ವಾ? ಅಲ್ಲ ಅಣ್ಣ, ನಮ್ ತಂಗಿ ನಮ್ಮ ಹತ್ರನೇ ಸುಳ್ಳು ಹೇಳ್ತಾಳ. ಮೀಲಿ ನನ್ನ ಮುಂದೆ ಅಮ್ಮನ ಮುಂದೆ ಪ್ರಮಾಣ ಮಾಡಿದಾಳೆ. ನಿನಗ್ ನಂಬಿಕೆ ಇಲ್ಲ ಅಂದ್ರೆ ಹೇಳು, ನಿನ್ನ ಮುಂದೇನು ಪ್ರಮಾಣ ಮಾಡಿಸ್ತೀನಿ. ಏನಮ್ಮ? ಹ್ಮ್, ಬಾಮ್ಮ. ಅಮ್ಮ ಪ್ರಮಾಣ ಮಾಡ್ಲ. ಮಾಡಮ್ಮ, ಅಳಬೇಡ, ಮಾಡು. ಶ್ರೀಕೃಷ್ಣನ್ ಮೇಲಾಣೆ, ಅಮ್ಮನ್ ಮೇಲಾಣೆ, ನಮ್ಮ ಅಣ್ಣಂದ್ರ ಮೇಲಾಣೆ. ನಾನ್ ಯಾವತ್ತೂ ದಾರಿ ತಪ್ಪಿಲ್ಲ, ಮುಂದೇನು ತಪ್ಪಲ್ಲ.
ಹುಡುಗರು ಎಲ್ಲಿ ಸಿಗ್ತಾರೆ? ಬೇಡ ಬಿಡು, ನಾನೇ ಚೆನ್ನಾಗಿ ಕೊಟ್ಟಿದ್ದೀನಿ. ಅಣ್ಣ, ನೀನ್ ಕೊಟ್ಟಿರೋದು ಪೊಲೀಸ್ ಏಟು, ಟ್ರೀಟ್ಮೆಂಟ್ ತಗೊಂಡ್ರೆ ವಾಸಿ ಆಗುತ್ತೆ. ಆದ್ರೆ ನಾನ್ ಕೊಡೋ ಏಟ್ಗೆ ಕುಡ್ದಿರೋ ತಾಯಿ ಹಾಲ್ನೆಲ್ಲ ಕಕ್ಬಿಡ್ಬೇಕು. ಏ, ಕೇಸ್ ಕೇಸ್ ಆಗೋಗುತ್ತೆ, ಸುಮ್ನೆ ನಾಲ್ಕು ತದ್ಕು. ಯಾವನವನು? ನನ್ನ ತಂಗಿನ ಮದುವೆ ಆಗ್ತೀನಿ ಅಂತ ಹೇಳ್ದವನು? ಇನ್ನೊಬ್ಬ ಅಣ್ಣ. ಯಾವನು ಹಾಗೆ ಹೇಳ್ದವನು? ನಾವೇ ಹೇಳಿದ್ದು. ಏನ್ ಮಾಡ್ತ್ಯಾ? ಏನ್ ಮಾಡ್ತೀನ? ನಿನ್ ತಂಗಿನ ಮದುವೆ ಆಗ್ತೀನಿ ಅಂದಿದ್ದು ನಾನು, ಹೇಳಿದೇನೋ ತಪ್ಪೆ. ಅದಕ್ಕೋಸ್ಕರ ಎಲ್ಲಿ ಬೇಕಾದ್ರೂ ಬಂದು ಯಾರ್ದನಾರೋ ಸಾರಿ ಕೇಳ್ತೀನಿ. ಅದು ಬಿಟ್ಟು ಈ ತರ ರೌಡಿಸಮ್ ಎಲ್ಲ ತೋರಿಸಿದ್ರೆ ಏನೋ ಮಾಡ್ತೀಯಾ? ನಿನ್ ತಂಗಿನ ಮದುವೆ ಆಗೋ ನಾನೇ ಅಂತ ಊರೆಲ್ಲ ಪೋಸ್ಟರ್ ಅಂಟಿಸ್ಬಿಡ್ತೀನಿ. ಅಕಸ್ಮಾತ್ ಯಾವನಿಗಾದ್ರೂ ಬುಲೆಟ್ ತೆಗೆದುಕೊಂಡ್ಬಿಟ್ರೆ ಮರ್ಡರ್ ಕೇಸ್ ಅಲ್ಲಿ ನಾವು ಫಿಟ್ಟಾಗ್ಬಿಡ್ತೀವಿ ಅಷ್ಟೇ. ಯಾವ ಮರ್ಡರ್ ಕೇಸ್ ಬಿಡ? ಈ ಜಗತ್ತಲ್ಲಿ ಯಾವ ಕೋರ್ಟ್ ನನಗೆ ಶಿಕ್ಷೆ ಕೊಡಕ್ ಆಗೋದಿಲ್ಲ. ಅದಂಗೆ ಬಿಕಾಸ್ ಐ ಆಮ್ ಮೆನ್. ಅಯ್ಯೋ, ಇದೇನ್ರು ಮುಖದ ಮೇಲೆಲ್ಲ ಬುಗುರಿ ಆಡಿಸ್ಬಿಟ್ಟಿದ್ದಾರೆ. ತಗೊಳ್ರ, ಬೇಗ ಹೋಗಿ ಆಸ್ಪತ್ರೆಗೆ ಔಷಧಿ ಹಾಕ್ಸ್ಕೊಂಡು ವಾಸಿ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಅಂಕಲ್. ನೋ ಮೆನ್ಷನ್. ಬೇಜಾನಿಗೆ ಕೂಟವ್ರು ಕೇಳೋ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಏನಾಯ್ತು? ಆಕ್ಸಿಡೆಂಟ್ ಇಲ್ಲ ಹೊಡೆದಾಟನೋ? ಎರಡು ಎಮ್ಮೆಗಳು ಎತ್ತಾಕೊಂಡು ಎದ್ವಾ ತದ್ವಾ ತುಳಿದಾಕ್ಬಿಟ್ಟು ಸರ್. ಎಮ್ಮೆಗಳ? ಏನ್ರಪ್ಪ, ಕಾಲೇಜ್ ಹೋಗೋದು ಬಿಟ್ಟು ಎಂಎಸ್ಸಿಗೆ ಏನಕ್ಕೆ ಹೋಗಿದ್ರಿ? ಅಯ್ಯೋ, ಎಮ್ಮೆಗಳು ಅಂದ್ರೆ ಎಂಎಸ್ಎಸ್ ಅಲ್ಲಿರೋ ಮನುಷ್ಯರು ಡಾಕ್ಟ್ರೆ. ಓ, ಈಗ ನೀವು ಇಲ್ಲಿ ಬಂದಿದ್ದೀರಲ್ಲ, ಎಲ್ಲ ಸರಿ ಹೋಗ್ಬಿಡುತ್ತೆ. ಯು ಆರ್ ಆಲ್ ವೆರಿ ಲಕ್ಕಿ. ಯಾಕೆಂದ್ರೆ ನಾನೊಂದು ಹೊಸ ಔಷಧಿ ಕಂಡಿದ್ದೀನಿ, ಅದನ್ನ ಗಾಯ ಕಚ್ಚಿದ ತಕ್ಷಣ ಗುಣ ಆಗ್ಬಿಡುತ್ತೆ. ಇದನ್ನ ಮೊದಲು ಇಲಿ ಮೇಲೋ ಕೋತಿ ಮೇಲೋ ಟೆಸ್ಟ್ ಮಾಡಬೇಕು. ಈಗ ನೀವು ಬಂದಿದ್ದೀರಲ್ಲ, ಹೇಳಿ ಯಾರ ಮೇಲೆ ಟೆಸ್ಟ್ ಮಾಡ್ತೀವಿ? ನೋಡ, ಕಾಡಪ್ಪ ಬಂತರನೇ ಇದೆಯಾ? ನಿನ್ ಮೇಲೆ ಟೆಸ್ಟ್ ಮಾಡದೆ ಸರಿ. ಕೂತ್ಕೋ ಕೂತ್ಕೋ. ಇದನ್ನ ಅಪ್ಲೈ ಮಾಡಿದ್ರೆ ಸ್ವಲ್ಪ ಉರಿಯುತ್ತೆ, ಹೆದರ್ಕೋಬೇಡ. ಏಯ್, ಇನ್ನು ಟಚ್ ಮಾಡಿಲ್ಲ ಯಾ? ಭಯ ಆಗ್ತಾ ಇದೆ ಡಾಕ್ಟ್ರ. ನಾನು ಔಷಧಿ ಹಾಕಿದ್ ಇವನಿಗೆ. ಡಾಕ್ಟ್ರ, ಔಷಧಿ ನನಗ ಹಾಕಿದ್ರ? ಹಾಕ್ತಾ ಇದ್ದೀನಿ. ಹೌದು, ಇದೆಲ್ಲ ಹೇಗಾಯ್ತು? ಎಲ್ಲ ಇವನ್ ಲವ್ ಫೌಂಡೇಶನ್ ಹಾಕಕ್ ಹೋಗಿ ಹಿಂಗಾಗೋಯ್ತು ಡಾಕ್ಟ್ರೆ. ಅವ್ರಿಗೆ ಒಬ್ಬ ಅಣ್ಣ ಇದಾನೆ ಪೊಲೀಸ್ ಇನ್ಸ್ಪೆಕ್ಟರ್ ಲೋಕೋದಂಡ, ಅವನ ಹೆಸರೇನು? ವೆಂಕಟ್. ವೆಂಕಟ್. ಅವನ್ ನಮ್ಮ ಸ್ಟೇಷನ್ ಕರ್ಕೊಂಡು ಹೋಗಿ ಈಗ ಮುಗ್ಗರ್ ಮಾಡ್ಬಿಟ್ಟ ಡಾಕ್ಟ್ರೆ. ಅವ್ರಿಗೆ ಇನ್ನೂ ಒಬ್ಬ ಅಣ್ಣ ಇದಾನೆ, ಅವನ ಹೆಸರೇನಪ್ಪ? ಸೇಮ್ ಐಟು. ಓ, ಈಗ ತಾನೆ ಮನೆ ಹತ್ರ ಕೊಟ್ಟಲ್ಲ. ಏನ ಅವನ ಹೆಸರು? ಗೋಪಿ. ಗೋಪಿ, ಪಾಪಿ, ಗೋಪಿ, ಗೋಪಿ. ಆ ನನ್ ಮಗನು ಮೊಕ್ಕ ಮೂತಿ ನೋಡಿದ ಏಕ ಹಾಕ್ಬಿಟ್ಟ ಡಾಕ್ಟ್ರೆ. ಬ್ರದರ್ಸ, ಈಗ ನೀವ್ ಹೇಳಿದ್ರಲ್ಲ ವೆಂಕಟ್ ಗೋಪಿ ಅಂತ ಎರಡು ಎಮ್ಮೆಗಳು, ಅವ್ರ ದೊಡ್ಡಣ್ಣ ನಾನೇ. ಡಾಕ್ಟ್ರೆ, ನೀವು ಹೊಡಿತೀರಾ? ಹೊಡೆಯಲ್ಲ. ಥ್ಯಾಂಕ್ ಯು. ನನ್ ತಂಗಿ ನಮ್ಮನೆ ಬೆಳಕು, ಇನ್ಮೇಲೆ ಅವಳ ನೋಡೋದ್ರಲ್ಲಿ ನೆನೆಸ್ಕೊಂಡ್ರು ನಿಮ್ಮನ್ನ ಪೋಸ್ಟ್ ಮಾರ್ಟಮ್ ಮಾಡ್ಬಿಡ್ತೀನಿ. ನನ್ನ ತಂಗಿ ಮೇಲೆ ಕಣ್ಣು ಹಾಕ್ತೀರಾ? ಅವಳು ನೀವೇ. ಯಾವ ಸೀಮೆ ಡಾಕ್ಟರ್ ಅವನು? ಮೈ ಮೇಲೆ ಎಂತ ಔಷಧಿ ಹಾಕೋದು? ಇಷ್ಟು ದುರಿತಾ ಇದೆ. ಲೋ, ಆ ಹುಡುಗಿಗೆ ಇನ್ನು ಎಷ್ಟು ಜನ ಅಣ್ಣಂದಿರ್ತಾರ? ಒಬ್ರಾದ್ಮೇಲೆ ಒಬ್ರು, ಒಬ್ರಾದ್ಮೇಲೆ ಒಬ್ರು ಇನ್ಸ್ಟಾಲ್ಮೆಂಟ್ ಅಲ್ಲಿ ಹೊಡಿತಾರಲ್ಲೋ. ನಾಳಿದ್ದು ಆಜ್ ನಾಳಿದ್ದು ಇನ್ ಯಾವ ಅಣ್ಣ ಇಕ್ತಾನೋ? ಅಲ್ಲ ಕಣ ಸಂಜು, ಇಂತ ಹುಡುಗಿ ಬೇಕೇನ ನಿಂಗೆ? ಮರ್ತ್ ಬಿಡ ಅವಳ. ಒಂದ್ ಐಡಿಯಾ,
ಏನು ಮ್ಯಾನ್ ಮಿಸ್ಸಿಂಗ್ ಪ್ಲೇ ಅಂದ್ರೆ ಅಂದ್ರೆ ಆ ಇನ್ಸ್ಪೆಕ್ಟರ್ ವಿನಾಕಾರಣ ಎತ್ತಾಕೊಂಡೋಗಿ ನಮ್ಮ ಸ್ಟೇಷನ್ ರುಬ್ಬವನೆ ಅವನು ವರದಾಗಿಂದ ನಮ್ಮ ಕೋದಂಡ ಕಾಣೆಯಾಗಿದ್ದಾನೆ ಅಂತ ಕಮಿಷನರ್ ಕಂಪ್ಲೇಂಟ್ ಕೊಟ್ಟಣ ಆಗ ಕಮಿಷನರ್ ಇನ್ಸ್ಪೆಕ್ಟರ್ನ ಕರೆಸಿ ರಮಾ ರುಮ್ಮಿ ಅಂತ ರುಬ್ಬಿ ಯು ಆರ್ ಸಸ್ಪೆಂಡೆಡ್ ಅಂತ ಆರ್ಡರ್ ಮಾಡ್ತಾರೆ ಆಮೇಲೆ ಆ ಇನ್ಸ್ಪೆಕ್ಟರ್ ಓಡಿ ಬಂದು ನಮ್ಮ ಕಾಲಿಗೆ ಬಿದ್ದು ಅಂತ ಹತ್ತು ಕ್ಷಮೆ ಕೇಳ್ತಾರೆ ಹೆಂಗೆ ನನ್ನ ಐಡಿಯಾ ಒಳ್ಳೆ ಐಡಿಯಾ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ತಾನೆ ಅಂದ್ರೆ ಈ ಭಾರತ ದೇಶದಲ್ಲಿ ನಾನು ಯಾವ ಹೋರಾಟಕ್ಕೆ ಬೇಕಾದ್ರೆ ರೆಡಿ ಆಗ್ಬಿಡ್ತು ನೀನು ಸಂಜು ನೋಡ್ರ ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ನಾನಂತೂ ನಿಮ್ ಜೊತೆ ಇರ್ತೀನಿ ಆದ್ರೆ ನನಗೆ ಮಾತ್ರ ಅವಳು ಬೇಕು ಕಂಡ್ರು ಸರಿನಾಮ ನೋಡು ನೀನ್ ಅವಳಿಂದ ಹೋಗಿದ್ದಕ್ ತಾನೆ ನಮಗೆ ಓಡದಾಟ ಕೆರೆದಾಟ ಪರಚಾಟ ಎಲ್ಲ ಈಗ ನೆಕ್ಸ್ಟ್ ಅವಳು ನಿನ್ನಿಂದ ಬರಬೇಕು ಆ ತರ ಮಾಡೋ ಕೆಪಾಸಿಟಿ ನಿಂಗಿದ್ಯಾ ಡೆಫಿನೆಟ್ಲಿ ಆರ್ ಯು ಕಾನ್ಫಿಡೆಂಟ್ 100% ಲಾಕೇಜ್ ಪ್ಲೀಸ್ ಓಕೆ ಹಾಗಾದ್ರೆ ನಿನ್ ಪ್ರೀತಿಗೋಸ್ಕರ ಏನು ಬೇಕಾದ್ರೂ ಈ ಪ್ರಾಣ ಬೇಕಾದ್ರೂ ಕೊಡಕ್ ಸಿದ್ಧ ಈ ಕೋದಂಡ ಈ ನಂಜುಂಡ ಪ್ರಾಮಿಸ್ ಪ್ರಾಮಿಸ್ ಹಾಗಾದ್ರೆ 100% ನನಗೆ ಸಿಗ್ತಾಳೆ ಮಿಲಿ ಆಂಟಿ ಚಿಕ್ಕಪ್ಪ ಕರೀತಾ ಇದಾರ ಬರ್ಬೇಕಂತ ನಾ ಬರಲ್ಲ ಅವ್ರ ಜೊತೆ ಮಾತು ಆಡಲ್ಲ ಚಿಕ್ಕಪ್ಪ ಆಂಟಿ ನಿಮ್ ಹತ್ರ ಬರೋದು ಇಲ್ವಂತೆ ಮಾತಾಡೋದು ಇಲ್ವಂತೆ ಏನಣ್ಣ ಇದು ಅವಳಿಗೆ ಇನ್ನೂ ನನ್ ಮೇಲೆ ಕೋಪ ಹೋಗಿಲ್ವಾ ಹೋಗ್ಲಿ ಬಿಡು ಅವಳಿನ್ನು ಮಗು ರಾಮಪ್ಪ ಏಮಪ್ಪ ರಾಯ್ಕಡ ಏನ್ ಮರಿ ನೀನು ಏನು ಇಲ್ಲ ಮಿಲಿ ನಮ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಹೇಗಾದ್ರೂ ಮಾಡಿ ನೀನೇ ಸರಿ ಮಾಡ್ಬೇಕು ಅಷ್ಟೇ ತಾನೇ ಜಸ್ಟ್ 2 ಮಿನಿಟ್ಸ್ ಐ ವಿಲ್ ಬ್ರಿಂಗ್ ಸ್ಮೈಲಿಂಗ್ ಸ್ಮೈಲಿಂಗ್ ಮಿಲಿ